ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರವೀಣ್ ಜರ್ನಲಿಸ್ಟ್ ಯೂಟ್ಯೂಬ್ ಚಾನೆಲ್. ಆದ್ಮೇಲೆ ನಿನ್ನೆ ಒಂದು ಪ್ರೋಗ್ರಾಮ್ ಜರುಗಿತು. ಯಾವ ಪ್ರೋಗ್ರಾಮ್ ಅಂತ ಕೇಳ್ತೀರಾ? ಅದು ಒಂದು ಮೂವಿಯ ಒಂದು ಸಾಂಗ್ ರಿಲೀಸ್ ಪ್ರೋಗ್ರಾಮ್. ಆ ಸಾಂಗ್ ಯಾವ ಮೂವಿದು ಅಂತಕ್ಕಂಥದ್ದು, ಯಾವ ಮೂವಿದು ಅಂತಂತಂದರೆ ಏಕಲವ್ಯ. ಏಕಲವ್ಯ ಮೂವಿಯ ಆ ಸಾಂಗನ್ನು ರಿಲೀಸ್ ಮಾಡೋಕ್ಕೆ ಪ್ರೇಮ್, ರಕ್ಷಿತ್, ಅಕುಲ್ ಬಾಲಾಜಿ ಮತ್ತು ಮಂಗ್ಲಿ ಅಂತಕ್ಕಂತಹ ಗಾಯಕಿ ಇವರೆಲ್ಲ ಸೇರಿಕೊಂಡು ಒಂದು ಪ್ರೋಗ್ರಾಮನ್ನು ಮಾಡಿದರು. ಆ ಪ್ರೋಗ್ರಾಮಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ತಮ್ಮ ಒಂದು ಸಾಂಗನ್ನು ರಿಲೀಸ್ ಮಾಡ್ತಾಯಿದ್ರು. ಆದರೆ ಆ ಪ್ರೋಗ್ರಾಮಲ್ಲಿ ಏನು ಮಾಡಿದರು ಇವರು ಎಡವಟ್ಟು ಅಂತಂತಂದರೆ, ಒಂದು ಶಾಂಪೈನ್ ಬಾಟಲನ್ನು, ಅಂದರೆ ಒಂದು ಬಿಯರ್ ಥರ ಇರ್ತಕ್ಕಂಥ ಒಂದು ಬಾಟಲನ್ನು, ಅಂದರೆ ಪುನೀತ್ ಅವರ ಫೋಟೋ ಮುಂದೆ ಓಪನ್ ಮಾಡಿದರು. ಇದು ಪುನೀತ್ ಅವರ ಅಭಿಮಾನಿಗಳಿಗೆ ಒಂದು ನೋವನ್ನುಂಟು ಮಾಡಿದೆ ಅಂತಲೇ ಹೇಳ್ಬೋದು. ಮತ್ತು ಪುನೀತ್ ಅವರ ಆದರ್ಶಗಳಿಗೆ ಒಂದು ಕೊಡಲಿ ಪೆಟ್ಟನ್ನು ಕೊಟ್ಟಿರ್ತಕ್ಕಂಥದ್ದು ಈ ಚಿತ್ರತಂಡ. ಸೊ ಇದಕ್ಕೆ ಪ್ರೇಮ್ ಅವರು, ರಕ್ಷಿತ ಅವರು, ರಜಿತಾ ರಾಮ್ ಅವರು ಮತ್ತು ಮಂಗ್ಲಿ ಅವರು ಇದಕ್ಕೆ ತಮ್ಮ ಒಂದು ಈ ತಮ್ಮ ಅಚಾತುರ್ಯದಿಂದ ಅಥವಾ ತಮ್ಮ ನೆಗ್ಲಿಜೆನ್ಸಿ ಏನಿದೆ ಅದರಿಂದ ಇದು ಸಂಭವಿಸಿದ್ದಲ್ಲ, ಇದು ನಮಗೆ ಗೊತ್ತಿಲ್ಲದೇನೆ ಆಗಿದ್ದು, ತಾಂತ್ರಿಕ ಅಡಚಣೆಯಿಂದ ಆಗಿದ್ದು ಅಂತ ಹೇಳಿ ಸಮಜಾಯಿಸಿಕೊಡ್ತಾ ಇದ್ದಾರೆ ಮತ್ತು ಕ್ಷಮೆಯನ್ನು ಸಹ ಕೇಳಿದ್ದಾರೆ. ಆದರೆ ಇಲ್ಲಿ ಅಂದರೆ ನೆಟ್ಟಿಗರು ಏನು ಹೇಳ್ತಾ ಇದ್ದಾರೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಮಾಡೋದು ತಪ್ಪು ಮಾಡಿಬಿಟ್ರಿ, ಈಗ ಕ್ಷಮೆಯನ್ನು ಸಹ ಕೇಳ್ತಾ ಇದ್ದೀರಿ, ಆದರೆ ಇದು ಕ್ಷಮಿಸಲಾರ್ದಂತಹ ತಪ್ಪು ಅಂತಕ್ಕಂಥದ್ದು. ಇದರಿಂದ ನಾವು ಈ ಮೂವಿ ಏನಂದರೆ ಏಕಲವ್ಯ ಅಂತಕ್ಕಂಥ ಮೂವಿ ಏನಿದೆ ಇದನ್ನು ಯಾರೂ ಕನ್ನಡಿಗರು ನೋಡಬಾರ್ದು ಅಂತಕ್ಕಂಥದ್ದನ್ನು, ಅಂದರೆ ಇಂತಹ ಕಾಮೆಂಟ್ಗಳನ್ನು ಈ ಸಿಚುವೇಶನಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಮರೆತು ನೀವು ಈ ಮೂವಿಯ ಸಾಂಗನ್ನು ರಿಲೀಸ್ ಮಾಡೋ ಹೊರಟಾಗ ಶಾಂಪೇನ್ ಬಾಟಲನ್ನು ಯೂಸ್ ಮಾಡಿದ್ದು ತಪ್ಪು ಅಂತಕ್ಕಂಥದ್ದು. ಮತ್ತು ಅಕುಲ್ ಬಾಲಾಜಿಯವರು ಒಂಥರ ಮೋಜು ಮಸ್ತಿಯಲ್ಲಿ ಈ ಶಾಂಪೇನ್ ಬಾಟಲ್ನ ಓಪನ್ ಮಾಡೋಕ್ಕೆ ರಕ್ಷಿತ್ ಅವರಿಗೆ ಹೇಳ್ತಾರೆ. ಸೊ ರಕ್ಷಿತ್ ಅವರು ಸ್ವಲ್ಪ ಹಿಂಜರಿಕೆ ಮಾಡ್ತಾರೆ, ಆದರೂ ಸಹ ಬಾಟಲನ್ನು ಓಪನ್ ಮಾಡ್ತಾರೆ. ಸೊ ಇದರಿಂದ ಸಮಾಜಕ್ಕೆ ಯಾವ ತರಹದ ಒಂದು ಪರಿಣಾಮ ಬೀರುತ್ತೆ ಇದನ್ನು ಮಕ್ಕಳು ಮತ್ತು ಹೆಣ್ಮಕ್ಕಳು ನೋಡ್ತಾ ಇರ್ತಾರೆ. ಸೊ ಅಲ್ಲಿರ್ತಕ್ಕಂಥ ಅಂದರೆ ಸ್ಟೇಜ್ ಮೇಲೆ ಇರ್ತಕ್ಕಂಥವ್ರು ಹುಡುಗಿಯರು. ಸೊ ಅಂದರೆ ಹೀರೋಯಿನ್ ಮತ್ತು ಹಾಡುಗಾರ್ತಿ ಅಂದರೆ ಇಲ್ಲ ಹುಡುಗಿಯರು ಅಂದರೆ ಆ್ಯಕ್ಟರ್ಸ್ ಏನಿರ್ತಾರೆ, ಸೊ ಅವ್ರ ಕೈಯಲ್ಲಿ ಎಲ್ಲರ ಕೈಯಲ್ಲೂ ಒಂದೊಂದು ಗ್ಲಾಸ್ ಕೊಟ್ಬಿಟ್ಟು ಆ ಶಾಂಪೈನಿಂದ ಎಣ್ಣೆನ ಎಲ್ಲರಿಗೂ ಹಾಕ್ತಾರೆ. ಸೊ ಇದು ನಮ್ಮ ನಿಮ್ಮ ಅಥವಾ ಈ ಕರ್ನಾಟಕದ ಮನೆಗಳಲ್ಲಿ ಏನು ಹೆಣ್ಮಕ್ಳಿರ್ತಾರೆ, ಸೊ ಅವರಿಗೆ ಒಂದು ತಪ್ಪು ಸಂದೇಶ ಹೋಗುತ್ತೆ. ಸೊ ರಜಿತಾ ರಾಮರವರು ಈ ಮೂವಿಯಲ್ಲಿ ಬೋಲ್ಡ್ ಕ್ಯಾರೆಕ್ಟರನ್ನು ಪ್ಲೇ ಮಾಡ್ತಾಯಿದ್ದಾರೆ. ಅಂದರೆ ಇಲ್ಲಿ ಸಿಗರೇಟ್ ಸೇದೋದಾಗಿರ್ಬೋದು, ಡ್ರಿಂಕ್ ಮಾಡೋದಾಗಿರ್ಬೋದು, ಸೊ ಲವ್ವಿಂದ ಒಂದು ಹೊರಗಡೆ ಬಂದು, ಅಂದರೆ ಆ ಮೂವಿಯಲ್ಲಿರ್ತಕ್ಕಂಥದ್ದು, ಸೊ ಲವ್ವಿಂದ ಹೊರಗಡೆ ಬಂದು ಹುಡುಗಿ ಏನು ಮಾಡಬೇಕು ಅಂತಕ್ಕಂಥ ಹೇಳಿ ಹೊರಟ್ರ ಅಂತಕ್ಕಂಥದ್ದು. ಸೊ ಅನೇಕ ರೀತಿಯಾದಂತಹ ಗೊಂದಲಗಳನ್ನು, ಅಂದರೆ ಸಮಾಜಕ್ಕೆ ಮಾರಕವಾಗಿರ್ತಕ್ಕಂತಹ ಒಂದಿಷ್ಟು ಅಂಶಗಳನ್ನು ಈ ಮೂವಿಲಿ ಅಳವಡಿಸಿದಾರ ಅಂತಕ್ಕಂಥದ್ದು. ಸೊ ಅದರಿಂದ ಪುನೀತ್ ರಾಜ್ಕುಮಾರ್ ಅವರ ಒಂದು ಫೋಟೋ ಏನಿತ್ತು ಅದರ ಮುಂದುಗಡೆ ಇವರು ಈ ಮೂವಿನ, ಅಂದರೆ ಮೂವಿಯ ಸಾಂಗನ್ನು ರಿಲೀಸ್ ಮಾಡಿದರು. ಸೊ ರಿಲೀಸ್ ಮಾಡಲಿ, ಆದರೆ ಸರಳವಾಗಿ ಮಾಡಿದರೆ ಸರಿ ಆಗ್ತಿತ್ತೇನೋ, ಆದರೆ ಇವರು ಒಂದು ಸ್ವಲ್ಪ ತಲೆನ ಓಡಿಸ್ಬಿಟ್ಟು, ಸೊ ಬಿಯರ್ ಬಾಟಲ್ ಅಥವಾ ಶಾಂಪೇನ್ ಬಾಟಲ್ ಏನಿದೆ ಅದನ್ನು ಓಪನ್ ಮಾಡಿಬಿಟ್ಟು ಪುನೀತ್ ರಾಜ್ಕುಮಾರ್ ಅವರ ಭಾವನೆಗಳಿಗೆ, ಪುನೀತ್ ರಾಜ್ಕುಮಾರ್ ಅವರ ಒಂದು ಗೌರವಕ್ಕೆ ಧಕ್ಕೆಯನ್ನು ತಂದ್ರ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮ ನಿಮ್ಮನ್ನೆಲ್ಲ ಕಾಡೋದು ಸಹಜ. ಸೊ ವೀಕ್ಷಕರೇ, ನಿಮಗೆ ಏನನ್ನಿಸುತ್ತೆ ಈ ಇನ್ಸಿಡೆಂಟ್ ಬಗ್ಗೆ ಅಂತಕ್ಕಂಥದ್ದನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮುಂದಿನ ಒಂದು ರೋಚಕವಾಗಿರ್ತಕ್ಕಂತಹ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನಮಸ್ಕಾರ.